ಡಿಕೆಶಿ ಲಕ್ಷ್ಮಣ ಸವದಿ ಸಂಪರ್ಕದಲ್ಲಿದ್ದಾರೆ ಡಿಕೆಶಿ ಲಕ್ಷ್ಮಣ ಸವದಿ ಸಂಪರ್ಕದಲ್ಲಿದ್ದಾರೆ ಎಂದಿದ್ದ ಲಖನ್ ಲಖನ್ ಹೇಳಿಕೆಗೆ ತಿರುಗೇಟು ಕೊಟ್ಟ ಸತೀಶ್ ಜಾರಕಿಹೊಳಿ ಲಖನ್ ಎಂಎಲ್ಸಿ ಎಲೆಕ್ಷನ್ ನಲ್ಲಿ ಸೋಲಿಸಿದ್ದೇ ಬಿಜೆಪಿ ಅವರನ್ನು ಲಖನ್ ಜಾರಕಿಹೊಳಿ ರಾಜ್ಯ ರಾಜಕಾರಣ ಮಾಡೋದಕ್ಕೆ ಬರಲ್ಲ ಅವನೇನಿದ್ರು ಗೋಕಾಕ್ ಮುನ್ಸಿಪಾಲಿಟಿ ಮಾಡೋ ವ್ಯಕ್ತಿ ಲಖನ್ ಗೆ ಡಿಕೆಶಿ ಸಿದ್ದರಾಮಯ್ಯ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ ಅಂದಿದ್ದಾರೆ ಅಂದ್ರೆ ಬಿಜೆಪಿ ಈಗಾಗಲೇ ಹೌಸ್ಫುಲ್ ಆಗಿದ್ದಾರೆ 120 ಸೀಟ್ ಇದೆ 120 ಸೀಟ್ ಫುಲ್ ಇದೆ ಅಲ್ಲಿ ಮತ್ತೆ ಇನ್ನು 16 ಜನ ಎಲ್ಲಿ ಕುಣಸಾರ ನೀವು ಟಾಪ್ ನಾಗ ಕೆಳಗ ಎಲ್ಲಿ ಕೆಳಗ ಎಲ್ಲಿ ಕುಣಸಾರ ಅವರು ಹೇಳಿ ಈಗ 120 ಹೌಸ್ಫುಲ್ ಇದೆ ಅವರದು ಕೆಪಾಸಿಟಿ ಇರೋದು ಅಷ್ಟೇ ಅವರದು ಸೊ ಹೀಗಾಗಿ ರಮೇಶ್ ಜಾರಕಿಹೊಳಿ ಮೇಲಿಂದ ಮೇಲೆ ಅಂತ ಹೊಸ ಹೊಸ ಬಾಂಬ್ಗಳನ್ನು ಒಗಿತಾನೆ ಇರ್ತಾರೆ ಅವರು ಅವು ಕೆಲವು ಹಾರ್ತವ ಕೆಲವು ಹಂಗೆ ಹಾರದಲ್ಲ ನಾವು ಕಿವಿ ಮುಚ್ಕೊಂಡು ನಿಲ್ಲಬೇಕಾಗಿತ್ತು ಏ ಹಾರ್ತೈತಿ ರಮೇಶ್ ಜಾರಕಿಹೊಳಿ ಬಾಂಬ ರಮೇಶ್ ಜಾರಕಿಹೊಳಿ ಬಾಂಬ ಹಾರದಲ್ಲ ಹಂಗಾಗಿ ಅವು ಟೈಮ್ ಪಾಸ್ ಮಾಡ್ತಾರೆ ಅಷ್ಟೇ ರಮೇಶ್ ಜಾರಕಿಹೊಳಿ ಲಕ್ಕ ಜಾರಕಿಹೊಳಿ ಅಂದ್ರೆ ರಾಜಕೀಯ ವ್ಯಾಪಾರವಾಗಿರೋದು ವ್ಯಾಪಾರ ಮಾಡ್ಕೋದು ಕೂಡ ರಟ್ಟೆ ಇವರ ಇವರೇನು ಸಮಾಜ ಸೇವೆ ಒಂದು ರಸ್ತೆ ಮಾಡು ಬೋರ್ವೆಲ್ ಹೊಡಿ ಒಂದು ಯಾವ್ದಾರು ಕಾಲೇಜ್ ಕಟ್ಟಬೇಕಂತಲ್ಲ ಬಿಜೆಪಿ ಹೋಗುತ್ತದೆ ಕಾಂಗ್ರೆಸ್ ಅವ್ರು ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಕಾಂಗ್ರೆಸ್ ಹೋಗುತ್ತದೆ ಬಿಜೆಪಿ ಅವ್ರು ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಇದರಲ್ಲಿ ಇವರು ಸುತ್ತಾಗ್ತದೆ ಅಷ್ಟೇ ಕಾಂಗ್ರೆಸ್ ಲಕ್ಕನ್ ಜಾರಕಿಹೊಳಿ ಅಂತ ರಾಜ್ಯ ರಾಜಕಾರಣಿ ಮಾಡುವಂಥ ವ್ಯಕ್ತಿ ಅಲ್ಲ ಅವನೇನಿದ್ರು ಇಲ್ಲೇ ಗೋಕಾಕ್ ಮುನ್ಸಿಪಾಲ್ಟಿಗೆ ವ್ಯವಸ್ಥೆ ಅವ್ರು ಎಮ್ ಎಲ್ ಸಿ ಆಗಿರ್ಬೋದು ನಾಳೆ ಏನೋ ಆಗ್ಬೋದು ಅಷ್ಟೇ ಅವಂತ ಸುಮ್ಮನೆ ಯಾರೋ ನೀವು ಕೇಳೋದ ಅಂತ ಏನು ಹೇಳೋಕ್ಕಾಗಲ್ಲ ಅವನ ಶಕ್ತಿ ಎಷ್ಟು ಅವನ ವಿಚಾರ ಎಷ್ಟು ಲಕ್ಕನ್ ಜಾರಕಿಹೊಳಿ ತಂದೆ ಮೇಲೆ ಶಕ್ತಿ ನೋಡ್ಕೋಬೇಕು ಅವ್ರ ನಂತರ ಮಾತಾಡಬೇಕು ಡಿ ಕೆ ಶಿವಕುಮಾರ ಸಿದ್ದರಾಮಯ್ಯ ಮಾತಾಡುವಂಥ ಯೋಗ್ಯತೆ ಅವನಿಲ್ಲ ಅದನ್ನೆಲ್ಲ ಇತಿಮಿತಿ ಒಳಗೆ ಇಟ್ಟು ಮಾಡ್ಬೇಕು ಹಂಗೆ ಯಾರೋ ಕೇಳಿದ್ರು 20 30 ನಮ್ಮ ಕಡೆ ಫೋನ್ ನಂಬರ್ ಇದಾವೆ ಇಬ್ಬರು ನಾಯಕರು ಮಾತಾಡಿದ್ರು ಇರ್ಬೋದು ಏನು ಮಾತಾಡ್ತಿರ್ತಾರೋ ಲಕ್ಕನ್ ಜಾರಕಿಹೊಳಿ ಇನ್ನೂ ಭಾಳ ಬೆಳಿಬೇಕು ಈಗ ಪ್ರಾರಂಭ ರಾಜಕಾರಣಿ ಅಂದರೆ ಇದು ಯಾರು ಸತ್ತಲ್ಲ ಸೊ ಅದನ್ನೆಲ್ಲ ಇತಿಮಿತಿ ಒಳಗೆ ಲಕ್ಕನ್ ಜಾರಕಿಹೊಳಿ ರಾಜಕಾರಣಿ ಮಾಡಬೇಕು ಇನ್ನೂ ಭಾಳ ಅನುಭವ ಪಡಿಬೇಕು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.